ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕುಡಿಯ ತಪ್ಪು ಅಂತ ಗೊತ್ತಿಲ್ಲ ನಿನ್ಗೆ? ಏ ಗೊತ್ತಪ್ಪ ಗೊತ್ತು, ಕುಡಿಯೋದು ತಪ್ಪನ್ನೋದು ಗೊತ್ತು, ಕುಡ್ದಿರೋ ಮತ್ನಲ್ಲಿ ಮನೆ ಹಾಳು ಮಾಡ್ತಾರೆ ಅಂತನೂ ಗೊತ್ತು. ಆದ್ರೆ ಇಲ್ಲಿ ನಮ್ಮ ಮತ್ಕೆ ಕುಡಿಲೂ ಇಲ್ಲ ಮತ್ನಲ್ಲೂ ಇರಲಿಲ್ಲ. ಆದ್ರೂ ನನ್ನ ಭವಿಷ್ಯಕ್ಕೆ ಬೆಂಕಿ ಹಚ್ಚಿ ನನ್ನ ಜೀವನನ ಹಾಳು ಮಾಡ್ಬಿಟ್ರಲ್ಲ. ಅಶ್ವಿನ್, ಏನು ಮಾತಾಡ್ತಿದ್ಯ ನೀನು? ಇರಣ್ಣ, ನನಗೂ ಮಾತಾಡಕ್ ಬಿಡು. ನನ್ನ ಬಗ್ಗೆ ಯಾರ್ಯಾರು ಕೇವಲವಾಗಿ ಮಾತಾಡ್ತಾ ಇದ್ರು. ನನ್ನ ಹಿಂದೆ ಏನಾದರೂ ಮಾತಾಡಿದ್ರೆ ಪರವಾಗಿಲ್ಲ, ಆದರೆ ರಾಜೇಶ್ ಅಂಕಲ್ ಹೇಗೆಲ್ಲ ಮಾತಾಡೋ ಅವಮಾನ ಮಾಡಿದ್ರು ಗೊತ್ತಾ? ಪಾಪ ನನ್ನ ಪೂಜಾ ಅದನ್ನ ನೋಡಿ ಸಹಿಸ್ಕೊಳಕ್ಕಾಗದೆ ಅಳ್ತಾನೆ ಇದ್ಲು. ಅಶ್ವಿನ್, ರಾಜೇಶ್ ಅಂಕಲ್ ನಿನ್ಗೆ ಏನ್ ಅವಮಾನ ಮಾಡಿದ್ರು, ಅಲ್ಲೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳು. ಅಣ್ಣ, ನೀವಿಬ್ರ ನನ್ನ ಕರ್ಕೊಂಡು ಹೋಗಿ ನಿನಗೋಸ್ಕರ ಕೊಡ್ತಿರೋ ಜಾಗ ನೋಡು ಅಂತ ತೋರಿಸಿದ್ರಲ್ಲ, ದೊಡ್ಡದಾಗದ್ರಲ್ಲಿ ಈ ಸ್ವತ್ತು ಅಶ್ವಿನ್ಗೆ ಸೇರಿದ್ದು. ಅದನ್ನ ನೋಡಿ ನನಗೆ ನಮ್ಮ ಅದಕ್ಕೆ ನನಗೋಸ್ಕರ ತ್ಯಾಗ ಮಾಡಿತ್ತು ಅಂತ ಖುಷಿಯಾಗಿತ್ತು ಗೊತ್ತಾ? ಆದ್ರೆ ಈಗ ಹೋಗ್ ನೋಡಿ, ಆ ಜಾಗ ಬೇರೆ ಯಾವೊಂದೋ ಹೆಸರಲ್ಲಿದೆ. ಬೋರ್ಡ್ ಹಾಕಿದ್ದಾರೆ, ಸೇವಂತಿ. ಅಜ್ಜಿ, ನೀವೀಗ ಮಾತಾಡೋ ಟೈಮ್ ಬಂದಿದೆ, ಬೇಗ ಮಾತಾಡಿ. ಸುಮ್ನಿರು, ಇಷ್ಟು ದಿನ ಇವನು ಅದಕ್ಕೆ ಅದಕ್ಕಿಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ನಲ್ಲ, ಈಗ ನಾನು ಮಾತಾಡಿದ್ರೆ ಅಶ್ವಿನು ಸೇವಂತಿನ ಭಯದ್ನ ನಿಲ್ಲಿಸ್ಬಿಡ್ತಾನೆ. ಅವನು ಇನ್ನೂ ಸ್ವಲ್ಪ ಹೊತ್ತು ಬೈಲಿ ಸುಮ್ನಿರು, ಆಮೇಲೆ ನಿಧಾನವಾಗಿ ಶುರು ಮಾಡ್ತೀನಿ. ಅಶ್ವಿನ್ ಏನ್ ಹೇಳ್ತಿದ್ದಾನೆ? ಏನಣ್ಣ, ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಅಂದ್ರೆ ನೀನು ನನಗಿಂತ ಕನ್ಫ್ಯೂಸ್ ಆಗಿದ್ಯಲ್ಲಣ. ಅಯ್ಯೋ, ಅವ್ರನ್ನೇನ್ ಕೇಳ್ತೀರಣ್ಣ, ನಾನೇ ಹೇಳ್ತೀನಿ ಕೇಳಿ. ಆ ಜಾಗ ನನಗೆ ಕೊಡ್ತೀನಿ ಅಂತ ಅದಕ್ಕೆ ಹೇಳಿದ್ರಲ್ಲ, ಅದು ಸುಳ್ಳಣ್ಣ, ಸುಳ್ಳು. ಕರೆಕ್ಟಾಗಿ ಹಾಕಿದಾಳಲ್ಲ ಬಾಂಬು. ಆ ಜಾಗನ ಸುದರ್ಶನ್ ಅವ್ರಿಗೆ 25 ಲಕ್ಷಕ್ಕೆ ಮಾರಿದ್ದಾರೆ ನಮ್ಮ ಅತ್ತಿಗೆ. ಅಶ್ವಿನ್, ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ. ಸುದರ್ಶನ್ ಅನ್ನೋರು ಡೋನರು, ಅವ್ರ ಹೆಸರಲ್ಲಿ ಇದ್ದ ಒಂದು ಜಾಗನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ರು. ಅಷ್ಟು ಸಾಲದು ಅಂತ ಆಶ್ರಮ ಕಟ್ಟಿಸ್ಕೊಳ್ಳೋದಕ್ಕೆ 25 ಲಕ್ಷ ಹಣ ಕೂಡ ಕೊಟ್ಟಿದ್ದಾರೆ. ಸತ್ಯ ಗೊತ್ತಿಲ್ಲದೆ ಏನೇನು ಮಾತಾಡ್ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಸಾಕು ಅದಕ್ಕೆ ಸಾಕು. ನಿಮ್ಗೊಂದು ದೊಡ್ಡ ನಮಸ್ಕಾರ, ನಿಮ್ಮ ನಂಬಿ ನನ್ ಮೋಸ ಹೋಗಿದ್ದು ಸಾಕು. ಅಶ್ವಿನ್, ಏನೋ ಮಾತಾಡ್ತಿದ್ಯಾ? ಸೇವಂತಿ ನಿನ್ ಮೋಸ ಮಾಡ್ತಾಳ? ಮೋಸ ಮಾಡೋ ಬುದ್ಧಿ ಎಲ್ಲ ಸೇವಂತಿಗೆ ಇಲ್ಲ ಕಣೋ, ಅರ್ಥ ಮಾಡ್ಕೋ. ಅಶ್ವಿನ್, ಏನೋ ಕಂದ ಇದು. ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಏಯ್, ಕುಡ್ದು ಏನೇನೋ ಮಾತಾಡ್ತಿದ್ಯಲ್ಲೋ,
ಅಯ್ಯೋ ಅಶ್ವಿನ್, ಏನೋ ಆಗಿದೆ ನಿನ್ಗೆ. ಈ ದುರಭ್ಯಾಸ ಎಲ್ಲ ಯಾವಾಗ್ಲೂ ಕಲ್ತ್ಕೊಂಡೆ. ಅಶ್ವಿನ್, ಏನೋ ಇದು ನಿನ್ನ ಅವತಾರ. ನೋಡು, ರೂಮ್ ಹೋಗ್ರೆಷ್ಟು ತಗೋ, ನಶೆ ಇಳಿಲಿ, ಆಮೇಲೆ ಬೇಕಾದ್ರೆ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಹೋಗೋ. ಅಯ್ಯೋ ಬಿಡಪ್ಪ ನೀನು, ನಾನ್ ಕುಡ್ದಿರೋ ನಶೆ ಏನೋ ಇಳಿಯತ್ತೆ. ಆದ್ರೆ ಹಣಕ್ಕೆ ಆಸೆ ಪಟ್ಟು ನನ್ನ ನಂಬಿಸಿ, ನಂಬಿಕೆ ದ್ರೋಹ ಮಾಡಿ ನನ್ನ ಕಣ್ಣೀರ್ ಹಾಕೋಗ್ ಮಾಡಿದ್ರಲ್ಲ, ಆ ನೋವಿನ ನಶೆ ಮುಂದೆ ಇದ್ಯಾವ್ದು ಇಲ್ಲ ಅಪ್ಪ, ಯಾವ್ದು ಇಲ್ಲ. ಅಶ್ವಿನ್, ನಿನ್ ಸೇವಂತಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯ ಕಣೋ. ಅವಳು ಅಂತ ಹುಡುಗಿ ಅಲ್ಲ, ತುಂಬಾ ಒಳ್ಳೆವಳು. ಅವಳಿಗೇನು ಗೊತ್ತಾಗಲ್ಲ ಕಣೋ, ಅಮಾಯಕಳು ಅವಳು. ನಾನು ಹಾಗೆ ಅನ್ಕೊಂಡಿದ್ದೆ ಅಮ್ಮ, ಆದ್ರೆ ಅದು ಸುಳ್ಳಮ್ಮ, ಸುಳ್ಳು. ಅಶ್ವಿನ್ ಅಣ್ಣ, ನಾನ್ ನಿನ್ಗೊಂದ್ ಮಾತ್ ಹೇಳ, ನೀನು ನಿನ್ ಹೆಂಡ್ತಿನ್ ನಂಬು, ಆದ್ರೆ ಪೂರ್ತಿ ನಂಬಿ, ಮೋಸ ಹೋಗ್ಬೇಡ ಅಣ್ಣ, ಮೋಸ ಹೋಗ್ಬೇಡ. ಏಯ್ ಮುಚ್ಚ ಬಾಯಿ, ಏನೋ ಮಾತಾಡ್ತಿದ್ಯಾ ನೀನು. ಅಣ್ಣ, ನನ್ ಬಾಯಿ ಮುಚ್ಚದಿಕ್ ನೋಡ್ಬೇಡ ಅಣ್ಣ ನೀನು. ಇವಳು ಮಾಡಿರೋ ಮೋಸಕ್ಕೆ ನನ್ನ ಹತ್ರ ಸಾಕ್ಷಿ ಇದೆಯಣ್ಣ, ತೋರಿಸ್ತೀನಿ. ನಾನದನ್ನ ತೋರಿಸ್ತೀನಿ, ಆಮೇಲೆ ನೀನೇ ಇವಳನ್ನ ನಂಬಲ್ಲ. ಈ ವಿಡಿಯೋ ನೋಡೋಣ, ನಿನಗೆ ಎಲ್ಲ ಗೊತ್ತಾಗತ್ತೆ. ಸೇವಂತಿ, ನನ್ ಅಮ್ಮ. ನೋಡಿದ್ಯಾಣ ನೀನು, ನನ್ನ ಹೆಸರು ತಾನೇ ಬೋರ್ಡಲ್ಲಿ ಹಾಕ್ಸಿದ್ದು. ಈಗ ಯಾರ ಹೆಸರಿದೆ ನೋಡಿದ್ರಲ್ಲ. ಹೆಸರು ಹೇಗ್ ಬದಲಾಯ್ತು, ಏನಾಯ್ತು, ಏನ್ ಪ್ರಶ್ನೆ ಕೇಳ್ತಿದ್ಯಾ ಅಣ್ಣ? ಸೇವಂತಿ ಯಾರ ಹೆಸ್ರಿಗೆ ಮಾರದ್ಲೋ ಅವನ್ ಹೆಸರು ಹಾಕೊಂಡಿದ್ದಾನಷ್ಟೇ. ನಾನ ಜಾಗ ನಂಬಿ ಅದು ನನ್ನ ಹೆಸರು ಇದೆ ಅನ್ನೋ ಗೊತ್ತಲ್ಲಿ ರಾಜೇಶ್ ಅಂಕಲು ಪ್ರೇಮ ಆಂಟಿನಲ್ಲಿ ಕರ್ಕೊಂಡು ಹೋಗಿ ಫೂಲ್ ಆಗಿ ಇಲ್ಲಿ ಬಂದು ನಿಂತಿದ್ದೀನಣ್ಣ. ರಾಜೇಶ್ ಅಂಕಲ್ ನನ್ಗೆ ಅವಮಾನ ಮಾಡಿ ಅಂತ ಉಗುದು ಓಡಿಸಿದ್ರು ಗೊತ್ತಾ. ಸೇವಂತಿ, ನಮ್ಮ ಜಾಗದಲ್ಲಿ ಬೇರೆಯವ್ರು ಹೇಗೆ ಅವ್ರ ಹೆಸರಲ್ಲಿ ಬೋರ್ಡ್ ಹಾಕೋದಕ್ಕೆ ಸಾಧ್ಯ? ನನಗೆ ಇದು ತುಂಬಾ ಶಾಕಿಂಗ್ ಅನಿಸ್ತಾ ಇದೆ, ಏನ್ ನಡೀತಾ ಇದೆ ಇಲ್ಲಿ? ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗಣ್ಣ, ಪಿಕ್ಚರ್ ಅಭಿ ಬಾಕಿ ಹೇ. ಈಗ ನಾನು 1000 ವ್ಯಾಟ್ಸ್ ನಲ್ಲಿ ತೋರಿಸ್ತೀನಿ ನೋಡು. ನೋಡಿದ್ಯಾಣ,
ಆ ಜಾಗ ಬರ್ತ್ಕೊಡೋದಿಕ್ಕೆ ನಿನ್ ಹೆಂಡತಿನೇ ಸೈನ್ ಮಾಡಿ ಕೊಟ್ಟಿದ್ದಾಳೆ. ನಿನ್ ಹೆಂಡತಿ ಸೇವಂತಿ ಕೈ ಚಾಚಿ 25 ಲಕ್ಷ ಹಣ ತಗೊಂಡಿದ್ದಾಳೆ. ಅದೆಲ್ಲ ಇಲ್ಲಿ ಪ್ಲೇ ಆಯ್ತಲ್ವಾ? ನೀನೆ ನಿನ್ ಕಣ್ಣರೆ ನೋಡ್ದೆ ಅಲ್ವಾ? ಇಲ್ಲ, ಅವ್ರ ಜಾಗನ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡ್ತಿರೋದದು. ಅಷ್ಟೇ ಅಲ್ಲ, ಅವ್ರ ಆಶ್ರಮ ಕಟ್ಟೋದಕ್ಕೆ ಹಣ ಕೊಟ್ಟಿರೋ ವಿಡಿಯೋ ಅದು. ಅಣ್ಣ, ನಿನ್ ಹೆಂಡತಿಗೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದಕ್ಕೆ ಹೇಳು. ಯಾಕೆಂದ್ರೆ ನಾನು ಈಗಲೇ ತುಂಬಾ ಕೋಪದಲ್ಲಿದ್ದೀನಿ. ಇವಳಿನ್ನು ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೋ ಏನೋ, ನೀನು ಬಾಯಿ ತುಂಬಾ ಅತ್ತಿಗೆ ಅತ್ತಿಗೆ ಅಂತ ಕರಿತಿದ್ದವನು ಈಗ ನಿನ್ನ ಹೆಂಡತಿ ಸೇವಂತಿ ಅಂತ ಕರಿತಾ ಇದೀಯಾ? ಆಗ ನಾನು ಸತ್ಯವಾಗ್ಲೂ ಇವಳನ್ನ ಒಳ್ಳೆವಳ ಅಂತಾನೆ ನಂಬಿದ್ದೆ. ಇವ್ರ ಎಲ್ರ ಮುಂದೆ ಇವಳ ಬಣ್ಣ ಬಯಲಾಯ್ತಲ್ಲ. ಅಶ್ವಿನ್ ನೋಡು, ಇಲ್ಲೇನೋ ತಪ್ಪು ನಡೆದಿದೆ ಕಣೋ. ನೀನ್ ಅದನ್ನ ನಿಜ ಅಂತ ನಂಬ್ಕೊಂಡು ಕುಡ್ಕೊಂಡು ಬಂದು ಏನೇನೋ ಮಾತಾಡ್ತಾ ಇದ್ಯಾ? ನೋಡು, ಆ ಜಾಗದ ಡಾಕ್ಯುಮೆಂಟ್ಸ್ ಈಗಲೂ ನನ್ನ ಹತ್ರನೇ ಇದೆ, ನನ್ನ ರೂಮ್ನಲ್ಲೇ ಇದೆ. ಒಂದ್ ವೇಳೆ ಸೇವಂತಿ ಆ ಜಾಗನ ಮಾರಿದ್ರೆ ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಯಾಕಿರ್ತಿತ್ತು ಹೇಳು? ಸೇವಂತಿ ಈಸ್ ಇನೋಸೆಂಟ್, ನಾನು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಅಶ್ವಿನ್ ಏ ಬಿಡಪ್ಪ, ತಗೋ. ಇದು ಆ ಜಾಗಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್. ಇದನ್ನ ನೋಡಿದ್ರೆ ನಿನಗೆ ಸೇವಂತಿ ಇನ್ನೋಸೆಂಟ್ ಅಂತ ಖಂಡಿತ ಗೊತ್ತಾಗತ್ತೆ. ತಗೋ.
ಡಾಕ್ಯುಮೆಂಟ್ಸ್ ನ ತಗೊಂಡ ಹೋಗಿದ್ದ ನೀನು? ಇಲ್ಲ ಸರ್, ಸತ್ಯವಾಗ್ಲೂ ನಾನು ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿಲ್ಲ. ನಾವೆಲ್ಲಿಟ್ಟಿದ್ವೋ ಅದಲ್ಲೇ ಇತ್ತು. ಹಾಗಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿ, ದೀಸ್ ಆರ್ ಡೂಪ್ಲಿಕೇಟ್ಸ್. ಗೊತ್ತಿಲ್ಲ ಸರ್. ಹೇ ಅರ್ಜುನ, ಇಲ್ಲಿ ಏನ್ ನಡೀತಾ ಇದೆಯೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದೆಯಲ್ಲ ಪ್ರತಾಪ, ಎಲ್ಲ ನೀಟಾಗಿ ಪ್ಲಾನ್ ಮಾಡೇ ಮಾಡಿದಾಳೆ. ಹೌದು, ಎಲ್ಲ ಪ್ಲಾನ್ ಮಾಡಿನೇ ಮಾಡಿದಾಳೆ. ಈ ಅನುನೆ ಎಲ್ಲ ಡಾಕ್ಯುಮೆಂಟ್ಸ್ ಕದ್ದು ಆ ಚೀಟರ್ಗೆ ಕೊಟ್ಟಿರೋದು. ಯಾಜ್ಯ ನಿನ್ನು ಸುಮ್ನೆ ನಿಂತ್ಕೋ. ತಪ್ಪು ಮಾಡಿರೋದು ನಿನ್ ಹೆಂಡತಿ, ಇವಳನ್ನ ಯಾಕೆ ಕೊಡಿ ಯಾಕೆ ಬರ್ತಿದ್ಯಾ? ಅಜ್ಜಿ, ಅರ್ಜುನ್ ಮಾವನ್ಗೆ ಸೇವಂತಿ ಮೇಲಿರೋ ಕೋಪನ ಅವಳ ಮೇಲೆ ತೋರ್ಸಕ್ ಆಗಲ್ವಲ್ಲ, ಅದಕ್ಕೆ ನನ್ನನ್ನು ಹೊಡೆದು ಕೋಪ ತಿರ್ಸ್ಕೊಳಕ್ಕೆ ನೋಡ್ತಿದ್ದಾರೆ. ಮಾವ, ನನ್ನನ್ನ ಹೊಡಿರಿ. ನನ್ ಮೇಲೆ ಕೈ ಮಾಡೋದ್ರಿಂದ ನಿಮ್ ಕೋಪ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಹೊಡಿರಿ, ನನ್ನನ್ನು ಹೊಡಿರಿ ಮಾವ. ನಿಲ್ಸೆ ಸಾಕು, ಓವರ್ ಆಗಿ ಆಕ್ಟ್ ಮಾಡ್ಬೇಡ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ ಗೊತ್ತಿದೆ, ಏನ್ ಗೊತ್ತಿದೆ? ನಿನ್ನ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ನಿನ್ ಹೆಂಡತಿ, ಇಷ್ಟು ದೊಡ್ಡ ತಪ್ಪು ಮಾಡಿದಾಳೆ ನಿನ್ ಗೊತ್ತಾಗ್ತಿಲ್ವಾ? ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿದ್ದೀನೋ? ಅಜ್ಜಿ, ಏಯ್ ಸಾಕು, ನಿಲ್ಸೋ. ಈ ಮನೇಲಿ ಯಾರೇ ಏನೇ ತಪ್ಪು ಮಾಡಿದ್ರು ಅದನ್ನ ತಂದು ಅನ್ನ ಮೇಲೆ ಹಾಕೋದು, ಇದೇ ತಾನೇ ನಿನ್ ಕೆಲ್ಸ? ಸೇವಂತಿಗೆ ಯಾರೋ ಲ್ಯಾಂಡ್ ಡೊನೇಟ್ ಮಾಡ್ತೀವಿ ಅಂತ ಕಾಲ್ ಮಾಡಿದ್ರು ಅಂತ ಹೇಳಿದ್ಲು. ಒಳ್ಳೆ ಕೆಲ್ಸ ಅಲ್ವಾ? ಹೋಗ್ಬಾ ಅಂತ ನಾವು ಹೇಳಿದ್ವಿ. ಆದ್ರೆ ಸೇವಂತಿ ಇಲ್ಲಿಂದ ಹೊರಡುವಾಗ ಕೈಯಲ್ಲಿ ಯಾವ್ದೋ ಡಾಕ್ಯುಮೆಂಟ್ಸ್ ಇಟ್ಕೊಡೋದಾಗಿತ್ತು. ಹೌದು ಮಾವ, ನಾನ್ ಎಲ್ಲಿ ಅದನ್ನ ನೋಡ್ಬಿಡ್ತೀನೋ ಅಂತ ಅದನ್ನ ಸೀರೆ ಸರ್ಗಲ್ ಮುಚ್ಕೊಂಡು ಹೋಗಿದ್ದನ್ನ ನಾನೇ ನೋಡ್ದೆ. ಇಲ್ಲ ಸರ್, ನಾನು ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ದಯವಿಟ್ಟು ನೀವು ಅವ್ರ ಮಾತನ್ನ ನಂಬೇಡಿ, ನಾನು ಅದನ್ನ ತಗೊಂಡು ಹೋಗಿಲ್ಲ ಸರ್. ನನ್ನ ಮಾತನ್ನ ನಂಬಿ ಸರ್, ನನ್ನ ಮಾತನ್ನ ನಂಬಿ. ಇದೇನ್ ಸೊಸೆ ಇದು? ಕಳ್ಳ ಕುಂಬಳಕಾಯಿನ ಇಗ್ಳ ಮೇಲೆ ಇಟ್ಕೊಂಡು ನಾನ್ ಕದ್ದಿಲ್ಲ ಅಂತ ಹೇಳಿದಂತೆ ಹಾಗೆ ಹೇಳ್ತಿದ್ದಾಳೆ ನಿನ್ ಸೊಸೆ. ಅರ್ಜುನ ಯಾಮಾಸ್ಯದಕ್ಕೆ ತನಗೆ ಅಂತ ಬಂದಿರೋ ಆಸ್ತಿನ ಅಶ್ವಿನ್ ಕೊಡ್ತೀನಿ ಅಂತ ಸುಳ್ಳು ಹೇಳಿರ್ತಾಳೆ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಳೆ, 2 ಕೋಟಿ ರೂಪಾಯಿ ಆಸ್ತಿನ ಅವನ್ಗೆ ಕೊಡ್ಬೇಕು ಅಂತ ಈ ರೀತಿ ಮಾಡಿರ್ತಾಳೆ. ಎರಡು ಕೋಟಿ ಬೆಲೆ ಬಾಳೋ ಆಸ್ತಿನ ಬರೀ 25 ಲಕ್ಷಕ್ಕೆ ಮಾರ್ಬಿಟ್ಟು ಬಂದಿದ್ದಾಳೆ. ಮಾಡದೆಲ್ಲ ಮಾಡಿ ಈಗ ನನ್ಗೇನು ಗೊತ್ತಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ದಾರೆ. ಇದಕ್ಕೆ ಸೊಸೆ ನಾನ್ ಯಾವಾಗ್ಲೂ ಬಡ್ಕೊಳ್ಳೋದು, ಒಳ್ಳೆ ಮನೆಯಿಂದ ಹೆಣ್ ತರಬೇಕು ಅಂತ. ಅಷ್ಟಕ್ಕೂ ಇವಳಿಗೆ 2 ಕೋಟಿಗೆ ಎಷ್ಟು ಸೊನ್ನೆ ಇದೆ ಅಂತಾನೆ ಗೊತ್ತಿಲ್ಲ. ಇವಳು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಆಸ್ತಿ ಆಗಿದ್ರೆ ಹೀಗ್ ಮಾಡ್ತಿದ್ಲ ಹೇಳು. ಅಜ್ಜಿ, ನಾನ್ ನಿಜ ಹೇಳ್ತಿದ್ದೀನಿ, ಇದೆಲ್ಲ ಹೇಗ್? ಸಾಕು, ಇಷ್ಟು ದೊಡ್ಡ ತಪ್ಪು ಮಾಡಿ ಮತ್ತೆ ನನ್ನ ಅಜ್ಜಿ ಅಂತ ಕರಿಬೇಡ ನೀನು. ಇನ್ನೊಂದು ಸಲ ಅಜ್ಜಿ ಅಂತ ಕರೆದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ರಾಜೇಶ ನಮ್ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದ, ಇವತ್ತವನು ನನ್ನ ಮೊಮ್ಮಗನ್ಗೆ ಅವಮಾನ ಮಾಡಿದ್ದಾನೆ. ಇದಕ್ಕೆಲ್ಲ ಕಾರಣ ನೀನು ಕಣೆ. ಪಾಪ, ನನ್ನ ಮೊಮ್ಮಗ ಎಷ್ಟು ಒಳ್ಳೆಯವನು ನೋಡು, ಎಷ್ಟು ಅವಮಾನ ಅನುಭವಿಸ್ಬಿಟ್ಟು ಬಂದಿದ್ದಾನೆ. ನಿನ್ಗೊಳ್ಳೇದಾಗೋದಿಲ್ಲ ಕಣೆ, ನಿನ್ಗೊಳ್ಳೇದಾಗೋದಿಲ್ಲ. ಅ
ಅಶ್ವಿನ್ ಮಾವ, ಅವತ್ತು ಸೇವಂತಿ ನಿಮ್ಗೆ ಈ ಆಸ್ತಿನ ಕೊಡ್ತೀನಿ ಅಂತ ಹೇಳ್ದಾಗ್ಲೆ ನನಗೆ ಇವಳ ಮೇಲೆ ಅನುಮಾನ ಇತ್ತು. ಅರ್ಜುನ್ ಮಾವ, ಇನ್ನೊಂದು ವಿಷಯ, ಸೇವಂತಿ ಈ ಜಾಗನ ಮಾರ್ಬೇಕು ಅನ್ನೋ ಉದ್ದೇಶದಿಂದನೇ ನೀವು ಕಲ್ಪನಾ ಅತ್ತೆ ಮನೇಲಿ ಇಲ್ದಿರೋ ಟೈಮ್ಗೆ ಕಾಯ್ತಾ ಇದ್ಲು ಅಂತ ಅನ್ಸುತ್ತೆ. ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಮಧುರಿಗೆ ಕಳಿಸಿದ್ದು ಕೂಡ ಈ ಸೇವಂತಿದೆ ಪ್ಲಾನ್ ಇರ್ಬೋದು ಅಂತ ನನಗನ್ನಿಸ್ತಿದೆ ಮಾವ. ಅಲ್ಲ ಅರ್ಜುನ್ ಮಾವ, ಡೊನೇಟ್ ಮಾಡೋಕೆ ಅಂತ ಬಂದಿರೋನು ಒಂದೇ ದಿನದಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತಾನ? ಇದೆಲ್ಲ ನಮ್ಮ ವಿಚಾರನ ಮಾವ. ಅಶ್ವಿನ್ ಮಾವ, ಇಷ್ಟ ದಿನ ಈ ಸೇವಂತಿನ ಅತ್ಗೆ ಅತ್ಗೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ವಾ, ಇವಾಗ್ಲಾದ್ರೂ ಗೊತ್ತಾಯ್ತಾ ಇವ್ರ ಬುದ್ಧಿ ಏನಂತ? ಅನು, ಇದ್ರ ಮೇಲೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಇರು ಅಣ್ಣ ಇರು, ಅನು ಹೇಳೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನಿನ್ ಹೆಂಡತಿ ತಪ್ಪು ಮಾಡಿದ್ರೆ ಅನು ಮೇಲೆ ಯಾಕೆ ಕೂಗಾಡ್ತಿದ್ಯಾ?